ನೋಡಿ, ಫುಲ್ಲು ಟೈಲ್ಸ್ ಗಿಲ್ಸ್ ಎಲ್ಲ ಯೂಸ್ ಮಾಡಿ ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ. ಸೊ ಬೋಟ್ ಪ್ರೈಸ್ ಎಷ್ಟು ಅಂತ ಕೇಳಿದ್ವಿ, 1 ಕೋಟಿ ಅಂತೆ. ಸೊ 1 ಕೋಟಿ ತಕ್ಕಂಗೆ ಇದೆ ನೋಡಿ ಬೋಟು. ಇಲ್ಲಿ ನೋಡಿ ರೂಫ್ ನೋಡಿ ಹೇಗಿದೆ, ಸಖತ್ತಾಗಿದ್ದಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಚಂದ, ನೀವು ನೋಡ್ತಾ ಇರೋದು ಅಬ್ಸಲ್ಯೂಟ್ ರೈಡರ್ಸ್. ಸೊ ಚಾನಲ್ ಹೊಸಬರಾಗಿರೋ ದಯವಿಟ್ಟು ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಇವತ್ತು ಬಂದು ಡೇ 3, ಕೇರಳದಲ್ಲಿ ಸೆಕೆ ಸುರಿಸ್ತಾ ಇದ್ದೀವಿ, ಬೆವರು ಸುರಿಸ್ತಾ ಇದ್ದೀವಿ. ಸೊ ಲಗೇಜು ಆಮೇಲೆ ನಾನು ಹಿಂದೆ ನೋಡ್ತಿರೋ ಹಂಗೆ ನೀವು ಗೆಸ್ ಮಾಡ್ಬೋದು ಕೇರಳದಲ್ಲಿ ನಾವು ಎಲ್ಲಿದ್ದೀವಿ ಅಂತ. ಸೊ ಅಲಪ್ಪಿ ಬೋಟ್ ಹೌಸ್ ಬಂದಿದ್ದೀವಿ, ನಮ್ಮ ಬೋಟ್ ಹೌಸ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಇವತ್ತು ನಾವು ಬಂದು ಇಡೀ ದಿನ ಬೋಟ್ ಹೌಸಲ್ಲೇ ಸ್ಪೆಂಡ್ ಮಾಡ್ತಿದ್ದೀವಿ. ಸೊ ಹೇಗಿರುತ್ತೆ ಅಂತ ನೋಡೋಣ. ನಮ್ಮ ಬೋಟ್ ಹೌಸ್ ಬಂದು 5 ರೂಮ್ಸ್ ಇದೆ. ಸೊ ಯೂಶ್ವಲಿ ಎಲ್ಲ 2 ರೂಮು 1 ರೂಮ್ ಇರುತ್ತೆ, ನಮ್ಮದು 5 ರೂಮ್ಸ್ ಇರೋವಂಥ ಒಂದು ಬೋಟ್ ಹೌಸ್. ಸೊ ಬನ್ನಿ ನೋಡೋಣ. ಸೊ ಇಲ್ಲೆಲ್ಲ ನೋಡಿ ಬೋಟ್ ಹೌಸ್ಗಳು ಹೇಗಿದೆ. ನಮ್ಮದು ಯಾವ್ದು ಗೊತ್ತಿಲ್ಲ, ಯಾವುದೋ ಪರ್ಲ್ ಸ್ಪಾಟ್ ಟೂರ್ಸ್ ಕಾರಿ ಮೀನ್ ಅಂತ ಇದೆ. ಸೊ 5 ರೂಮ್ಸ್ದು. ಸೊ ಇದೆ, ನಮ್ಮವರೆಲ್ಲ ಇಲ್ಲೇ ಹತ್ತಿದ್ದಾರೆ ಇದೆ ಅನಿಸುತ್ತೆ. ಬನ್ನಿ ನೋಡೋಣ, ತೋರಿಸ್ತೀನಿ ನಿಮಗೆ ಬೋಟ್ ಹೌಸ್ ಟೂರ್ ಕೊಡ್ತೀನಿ ನಿಮಗೆ ಹೇಗಿರುತ್ತೆ ಅಂತ. ಸಖತ್ ಲಕ್ಸುರಿ ಆಗಿದೆ ಅಂತ ಹೇಳಿದ್ದಾರೆ, ನೋಡೋಣ ಹೇಗಿದೆ ನೋಡಿ. ಎಲ್ಲ ಬೋಟ್ ಹೌಸ್ಗಳು 1 ಡೇ ಫುಲ್ ನಾವು ಇಲ್ಲೇ ಸ್ಪೆಂಡ್ ಮಾಡ್ತೀವಿ, ನಾಳೆ ಬೆಳಿಗ್ಗೆ ಚೆಕ್ಔಟು. ಸೊ ಫ್ರೆಂಡ್ಸ್, ಇವಾಗ ಬೋಟ್ ಒಳಗೆ ಬಂದು ಸೆಟಲ್ ಆಗ್ತಾ ಇದ್ದೀವಿ. ಇನ್ನು ಮುಖ ನೋಡ್ಬೋದು ಎಷ್ಟು ಹೀಟ್ ಇದೆ ಅಂತ. ಸೊ 37 ಡಿಗ್ರೀಸ್ ತೋರಿಸ್ತಿದೆ ಇವಾಗ, ಇನ್ನೂ ಬೆಳಗ್ಗೆ 11:30 ಟೈಮು. ಇವಾಗಲೇ ಹಿಂಗೆ ಇನ್ನು ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಫುಲ್ಲು ಸೆಕೆ ಇರುತ್ತೆ. ಸೊ ಇವಾಗ ನಾನು ಇರೋದು ಬಂದ್ಬಿಟ್ಟು ರೂಮ್ ಒಳಗೆ. ಸೊ ರೂಮ್ ಟೋರ್ ತುಂಬ ಮಿಸ್ ಆಗಿದೆ ರೂಮು, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ರೂಮ್ ನೋಡಿ ಹೀಗಿರುತ್ತೆ. ಸೊ ಒಂದು ಮಾಸ್ಟರ್ ಸೈಜ್ ಬೆಡ್ ಇರುತ್ತೆ, ಆಮೇಲೆ ಅಲ್ಲಿ ಮಿರರು, ಸಣ್ಣ ಟೇಬಲ್ಲು, ಇದು ಬಂದು ಟಾಯ್ಲೆಟ್ಟು, ಇದು ಇಂಟು ಆಗಕ್ಕೆ ಡೋರ್. ಸೊ ನಿಮಗೆ ಈ ಥರ ಔಟ್ ಸೈಡ್ ವ್ಯೂ ಸಿಗುತ್ತೆ, ಆಮೇಲೆ ನಿಮಗೆ ಎಸಿ ನಾನ್ ಎಸಿ ಎರಡು ಸಿಗುತ್ತೆ. ಸೊ ಎಸಿ ಇಲ್ಲಿದೆ, ನೈಟ್ 9 PM ಇಂದ ಮಾರ್ನಿಂಗ್ 6 AM ವರೆಗೂ ಮಾತ್ರ ಎಸಿ, ಅದು ಬಿಟ್ಟರೆ ಬೇರೆ ಟೈಮಲ್ಲಿ ಫ್ಯಾನು. ಸೊ ಇದರಿಂದ ವ್ಯೂ ಈ ಥರ ಕಾಣುತ್ತೆ. ಆಮೇಲೆ ಈ ಬೋಟ್ ಇನ್ನ ಟೂರ್ ತೋರಿಸ್ತೀನಿ, ಬನ್ನಿ ಹೋಗೋಣ. ಇದು ಮೇಲೆ ಹೋಗೋಕ್ಕೆ ದಾರಿ ಇದು. ಸೊ ಹೇಗಿರುತ್ತೆ ನೋಡೋಣ ಬನ್ನಿ. ಸೊ ನೋಡಿ, ಫುಲ್ಲು ಟೈಲ್ಸ್ ಗಿಲ್ಸ್ ಎಲ್ಲ ಯೂಸ್ ಮಾಡಿ ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ. ಸೊ ಬೋಟ್ ಪ್ರೈಸ್ ಎಷ್ಟು ಅಂತ ಕೇಳಿದ್ವಿ, 1 ಕೋಟಿ ಅಂತೆ. ಸೊ 1 ಕೋಟಿ ತಕ್ಕಂಗೆ ಇದೆ ನೋಡಿ ಬೋಟು. ಸೊ ಬೇರೆ ಬೋಟ್ ಅವ್ರು ಅಲ್ಲಿದ್ದಾರೆ. ಸೊ ಇದು ನೋಡಿ, ನಮಗೆ ಈವ್ನಿಂಗ್ಗೋಸ್ಕರ ಇದೆಲ್ಲ ಮಾಡಿರೋವಂಥ ಅರೇಂಜ್ಮೆಂಟ್ಸ್ ಇದು. ಆ ಕಡೆ ಬೋಟಲ್ಲಿ ಬರೀ ಸಿಸ್ಟರ್ಸ್ ಇದ್ದಾರೆ, ಯಾವುದೋ ಚರ್ಚಿನ ಸಿಸ್ಟರ್ಸ್ ಇದ್ದಾರೆ ನೋಡಿ ಅಲ್ಲಿ ನೋಡಿ. ಸೊ ಇಲ್ಲಿ ನೋಡಿ ಹೇಗಿದೆ ಅಂತ, ಫುಲ್ಲು ಏನಂತಾರೆ, ಇಲ್ಲಿ ನೋಡಿ ರೂಫ್ ನೋಡಿ ಹೇಗಿದೆ, ಸಖತ್ತಾಗಿದ್ದಲ್ಲ. ಎಷ್ಟು ಉದ್ದ ಇದೆ ನೋಡಿ ಇದು. ಆಮೇಲೆ ಊಟ ಗೀಟ ಎಲ್ಲ ಮಾಡೋದು ಇಲ್ಲೇ, ಸಂಜೆ ಡ್ಯಾನ್ಸು ಗೀನ್ಸು ಏನು ಮಾಡಬೇಕು ಮಾಡಿ, ಯಾರೂ ಕೇಳೋರಿರಲ್ಲ, ಯಾಕಂದರೆ 5 ರೂಮ್ ಫುಲ್ ನಮ್ಮದೇನೆ. ಆಮೇಲೆ ಊಟ ಮಾಡಿದ್ರೆ ಇಲ್ಲಿ ಸಿಂಕ್ ಇದೆ ವಿತ್ ಮಿರರ್ಸು, TV ಇದೆ, ಸ್ಪೀಕರ್ ಇದೆ, ಬ್ಲೂಟೂತ್ ಸ್ಪೀಕರ್ ಇದೆ, ಫುಲ್ಲು ಏನಂತಾರೆ ಲಕ್ಸುರಿಯಸ್, ಸಖತ್ ಲಕ್ಸುರಿಯಸ್. ಫ್ಯಾನ್ಸ್ ಇದೆ ನಿಮಗೆ, ಅಲ್ಲಲ್ಲೇ ಫ್ಯಾನ್ಸ್ ಇದೆ, ಒಂದು 10 ಫ್ಯಾನ್ ಇದೆ ನೋಡಿ ಬರೀ ಮೇಲ್ಗಡೆ. ಆಮೇಲೆ ನೋಡಿ ಆ ಕಡೆ, ಅದು ಚಿಕ್ಕ ಬೋಟ್ ಅವೆಲ್ಲ, ಸುಮ್ಮನೆ ರೌಂಡ್ ಕರ್ಕೊಂಡು ಹೋಗ್ತಾರಲ್ಲ ಆ ಥರ ಬೋಟ್ಸು, ಅದರಲ್ಲೇನು ಮಜ ಇರಲ್ಲ ಬಿಡಿ. ಸೊ ಬನ್ನಿ ಆಚೆ ಹೋಗೋಣ. ಸೊ ಈ ಬೋಟ್ ಹೆಸರು ಬಂದ್ಬಿಟ್ಟು ಇಲ್ಲಿ ನೋಡಿ ಪರ್ಲ್ ಸ್ಪಾಟ್ ಟೂರ್ಸ್ ಅಂತ. ಸೊ ಇದೂ ಅದೇನೆ. ಸೊ ಇದು ಇದು ಆ ಕಡೆ ನಿಂತಿರೋದು ಎಲ್ಲ ಒಂದೇ, ಅದು ಬೇರೆಯವ್ರದ್ದು. ಆಮೇಲೆ ನಾವು ಇರುವಂಥ ಬೋಟ್ ಬಂದ್ಬಿಟ್ಟು ಜಯರಾಮ್ದಂತೆ. ಸೊ ಜಯರಾಮ್ ಅವ್ರು ಬಂದ್ಬಿಟ್ಟು ಸೌತ್ ಇಂಡಿಯನ್ ಆ್ಯಕ್ಟರ್ ರಾಮರಾಜ್, TV ಆ್ಯಡ್ಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಅವರು ಜಾಸ್ತಿ ಪ್ರಮೋಟ್ ಮಾಡಿರ್ತಾರೆ ಇದುವರೆಗೂ. ಜಯರಾಮ್ ಅಂತ ಸೌತ್ ಇಂಡಿಯನ್ ಆ್ಯಕ್ಟರ್ ಅವರು, ಹೀರೋ ಹಳೆ ಆ್ಯಕ್ಟರು. ಸೊ ಅವ್ರದ್ದಂತೆ ಬೋಟ್ ಇದ್ದು ನೋಡಿ, ಅವ್ರದ್ದು 4 ಬೋಟ್ ಇದೆಯಂತೆ, 2 4 ಬೋಟು.
ಸೊ ಎಷ್ಟು ದುಡ್ಡಿಟ್ಟಾರೆ ನೋಡಿ, ನಾಲ್ಕು ಒಂದೊಂದು ಬೋಟ್ ಒಂದೊಂದು ಕೋಟಿ. ಯಪ್ಪ ಇನ್ನೂ ತೋರಿಸ್ತೀನಿ ಬನ್ನಿ, ಇಷ್ಟೇ ಆಗಿಲ್ಲ, ಇನ್ನೂ ತುಂಬ ಇದೆ ತೋರಿಸೋದು. ಸೊ ಇದು ಬಂದು ಕಾರಿಡಾರ್ಸು, ಸೊ ರೂಮ್ಸ್ ತೋರಿಸ್ತೀನಿ ನೋಡಿ, ಒಂದು ರೂಮು ಎರಡು ರೂಮು ಕಾರಿಡಾರ್ಸ್. ಈವ್ನಿಂಗ್ ಟೈಮ್ ಫುಲ್ಲು ಲೈಟ್ ಅಪ್ ಆಗುತ್ತೆ, ಸಖತ್ತಾಗಿರುತ್ತೆ ಮಾತ್ರ. ಸೊ ಎರಡು ರೂಮ್ ಆಯಿತು, ತ್ರೀ ಆ್ಯಂಡ್ ಫೋರು. ಸೊ ವಾಶ್ ಬೇಸಿನ್ನು, ಮಿರರು, ಆಮೇಲೆ ಇಲ್ಲಿ ಒಂದು ರೂಮು ಪ್ಲಸ್ ಇಲ್ಲಿ ಕಿಚನ್ ಇದೆ ನೋಡಿ. ಸೊ ಅಲ್ಲಿ ಕುಕಿಂಗ್ ರೆಡಿ ಮಾಡ್ಕೊಳ್ತಾರೆ, ಮೇಲೆ ಹೋಗೋ ದಾರಿ ಅದು. ಸೊ ಇವತ್ತಿನ ಪ್ಲ್ಯಾನ್ ಏನಂದರೆ, ಫಸ್ಟು ಇಲ್ಲ ಫ್ರೆಶ್ ಅಪ್ ಆದಮೇಲೆ ಅವರು ಕೇಳ್ತಾರೆ ನಮಗೆ. ಸೊ ಜಸ್ಟ್ ಇವಾಗ ಎಂಟ್ರಿ ಆದಾಗ ರಿಫ್ರೆಶ್ಮೆಂಟ್ ಡ್ರಿಂಕ್ ಕೊಟ್ಟರು, ರಸ್ನಾನು ಏನೋ ಕೊಟ್ಟರು, ಚೆನ್ನಾಗಿತ್ತು. ಸೊ ಅದಾದಮೇಲೆ ಏನು ಮಾಡ್ತಾರೆ, ಅವರು ಕುಕಿಂಗ್ ಎಲ್ಲ ಆಲ್ರೆಡಿ ರೆಡಿ ಮಾಡ್ತಿದ್ದಾರೆ, ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ. ಇವಾಗ ಬಂದ್ಬಿಟ್ಟು ನಾವು ಹೊರಡ್ತೀವಿ ಇಲ್ಲಿಂದ, ಒಟ್ಟು 46 kilometers ಅಂತೆ. ಸೊ 46 nautical miles ಅಂತಾರೆ. ಸೊ ವಾಟರಲ್ಲಿ ನಿಮಗೆ ಕಿಲೋಮೀಟರ್ಸ್ ಬಂದು ಸೇಮ್ ಇರೋದಿಲ್ಲ, ಇದು ವೇರಿ ಆಗುತ್ತೆ, ನಾಟಿಕಲ್ ಮೈಲ್ಸ್ ಅಂತ ಹೇಳ್ತಾರೆ. ಸೊ 46 miles ಹೋಗ್ತಾರೆ, ಯಾವುದೋ ಒಂದು ವಿಲೇಜಲ್ಲಿ ಸ್ಟಾಪ್ ಮಾಡ್ತಾರೆ ಅಂತ. ಆ ವಿಲೇಜ್ ಹೆಸರು ನಿಮಗೆ ನೆನಪಾಗಿ ಬರ್ತಿಲ್ಲ, ಅಲ್ಲಿ ಹೋದಾಗ ನಾನು ನಿಮ್ಗೆ ಹೇಳ್ತೀನಿ. ಆ ವಿಲೇಜಲ್ಲಿ ಸ್ಟಾಪ್ ಮಾಡಿದ್ಮೇಲೆ ನೀವು ಇಳಿದ್ಬಿಟ್ಟು ಹೋಗ್ಬೋದು. ಸೊ ನೀವು ಆ ವಿಲೇಜಲ್ಲಿ ಸ್ಟಾಪ್ ಮಾಡಿದಾಗ ನೀವು ಇಳಿದ್ಬಿಟ್ಟು ಹೋಗ್ಬಿಟ್ಟು ನೀವು ಫೋಟೋ ಸೆಷನ್ನು ಏನಾದ್ರು ಮಾಡಿ ವಿಲೇಜಲ್ಲಿ ಸುತ್ತಾಡಿ ಮಜಾ ಮಾಡ್ಕೊಂಡು ಬನ್ನಿ. ಮಾಡ್ಕೊಂಡು ಬಂದಮೇಲೆ ನೀವು ಅಲ್ಲೇ ಇರ್ಬೋದು, ಅಲ್ಲೇ ಸ್ನ್ಯಾಕ್ಸ್ ಗಿಫ್ಟ್ ಕೊಡ್ತಾರೆ. ಅದಾದಮೇಲೆ ರಾತ್ರಿನೂ ನನ್ನ ಪ್ರಕಾರ ರಾತ್ರಿ ಅಲ್ಲೇ ಸ್ಟೇ ಆಗ್ತೀವಿ, ನಾಳೆ ಬೆಳಗ್ಗೆ ಮತ್ತೆ ವಾಪಸ್ ಈ ಕಡೆ ಬರ್ತೀವಿ. ಸೊ ಈ ಥರ ಒಂದು ಪ್ಲ್ಯಾನು. ಎಲ್ಲ ಊಟ ಮಾಡ್ತಿದ್ದಾರೆ, ನಮ್ದು ಊಟ ಆಯಿತು. ಸೊ ಲಂಚ್ ಬ್ರೇಕ್ಗೆ ಅಂತ ಹೇಳಿ ಇಲ್ಲಿ ನಿಲ್ತಾರೆ ನೋಡಿ. ಇದು ಯಾವುದೋ ಇದೆ ಅಂದಿದ್ದು ಸಿಕ್ಕಿದು ನೋಡಿ, ಬೋಟ್ಗಳೆಲ್ಲ ನಿಂತವೆ, ಲಂಚು ಎಲ್ಲ ಮಾಡ್ತಿದ್ದಾರೆ ಬೋಟಲ್ಲಿ. ಪಕ್ಕದಲ್ಲಿ ಒಂದು ಅಷ್ಟು ಬೋಟ್ಸ್ ಇದೆ. ಸೊ ಬಿಕ್ಕಿದ್ರೆ ನೀವು ಇಳಿದ್ಬಿಟ್ಟು ಹೋಗ್ಬೋದು, ಬಟ್ ನಮ್ಮ ಬೋಟು ತುಂಬ ದೂರ ಕಟ್ಟವ್ರೆ, ಇಳಿಯೋದು ಹೆಂಗೆ ಅಂತ ನೋಡ್ತಾ ಇದ್ದೀವಿ. ನಡ್ಕೊಂಡು ಹೋಗಿ ನೀವೇನು ಬೇಕು ಫೋಟೋಶೂಟನ್ನು ಮಾಡ್ಕೊಂಡು ಬರ್ಬೋದು ಅಲ್ಲಿ. ಗೈಸ್ ಇಲ್ಲಿ ಬಂದು ನಾವು ನಮ್ಮ ಬೋಟಿಂದ ಇಳ್ದಿದ್ದೀವಿ, ಇಳ್ದು ಹಿಂಗೆ ಬಂದ್ವಿ ಈ ಕಡೆಗೆ ಹೋಗೋಣ ಅಂತ. ಅಲ್ಲಿ ಕೋಕೋನಟ್ ಟ್ರೀಸ್ ಹತ್ರ ಎಲ್ಲ ಚೆನ್ನಾಗಿ ಫೋಟೋಶೂಟ್ ಮಾಡ್ಬೋದು ಅಂಥೇಳಿ. ಬಟ್ ಇಲ್ಲಿ ತುಂಬ ಬುಷಸ್ ಇದೆ, ಯಾವಾಗ ಕಾಲು ಜಾರುತ್ತೋ ಏನೋ ಗೊತ್ತಾಗಲ್ಲ, ಅದಕ್ಕೋಸ್ಕರ ರಿಸ್ಕ್ ತೊಗೊಂಡಿಲ್ಲ. ಆಮೇಲೆ ಮಕ್ಕಳೆಲ್ಲ ಇದ್ರಲ್ಲ, ಅದಕ್ಕೆ ಬೇಡ ಅಂತ. ಸೊ ನಾವು ಹೋದ್ರೆ ಅವರು ಬರ್ತಾರೆ. ಸೊ ಬೋಟ್ಸ್ ನೋಡಿ ಇಲ್ಲಿ ಎಲ್ಲ ಇದು ಆ್ಯಕ್ಚುಲಿ ಬಂದು ಒಂಥರ ರೆಸ್ಟಿಂಗ್ ಏರಿಯಾ. ಸೊ ಇದು ಬ್ಯಾಕ್ ವಾಟರು, ಇದೇನು ನೋಡ್ತೀರೋ ಬ್ಯಾಕ್ ವಾಟರು. ಇದು ಬಂದು ಆ್ಯಕ್ಚುಲಿ ಸೀಸನ್ ಅಂತೆ, ಅದೇನೋ ಹೇಳಿದ್ರು. ಮಳೆ ಜಾಸ್ತಿ ಸುರಿದಾಗ ಇಲ್ಲಿ ನೀರು ಏನಿರುತ್ತೆ ಅಲ್ಲೋಗಿ ಸ್ಟೋರ್ ಆಗುತ್ತಂತೆ. ಆಮೇಲೆ ಅಲ್ಲಿ ಏನು ಸ್ಟೋರ್ ಆಗೋ ನೀರೇನಿದೆಯಲ್ಲ ಅದು ಬಂದುಬಿಟ್ಟು ವಿಲೇಜರ್ಸ್ ಯೂಸ್ ಮಾಡ್ತಾರಂತೆ. ಸೊ ನೋಡಿ ಆ ಥರ ಮಾಡ್ಕೊಂಡಿದ್ದಾರೆ ಅವರು. ಸೊ ನೀರಿನ ಬರನೇ ಇಲ್ಲ ಇಲ್ಲಿ ಜನರಿಗೆ, ಆ ಥರ ಮಾಡಿದ್ದಾರೆ. ಆಮೇಲೆ ನೋಡಿ ಎಷ್ಟು ಬ್ಯಾಕ್ ವಾಟರ್ಸ್ ಎಲ್ಲಿ ತೋಡ್ದಾ ಇದೆ ನೋಡಿ. ಸೊ ಈ ಸೆಂಟ್ರಲ್ ಇರೋದು ಮಾತ್ರ ಬ್ಯಾಕ್ ವಾಟರ್ಸು, ಆ ಕಡೆ ಅಲ್ಲಿ ಇದೇನಿದೆಯಲ್ಲ ಇದ್ರ ಪಕ್ಕದಲ್ಲಿ ಆ ಕಡೆ ಒಂದಿದೆ, ಅದೊಂಥರ ದೊಡ್ಡ ಲೇಕ್, ಮ್ಯಾನ್ ಮೇಡ್ ಥರ ಅದು, ಆಲ್ಮೋಸ್ಟ್ ಮ್ಯಾನ್ ಮೇಡ್ ಅಂತಲೇ ಹೇಳ್ಬೋದು, ಒಂದು 80%. ಸೊ ಏನು ನೀರು ಈ ಕಡೆ ತುಂಬಿರುತ್ತಲ್ಲ ಅದು ಅಲ್ಲಿ ಶಿಫ್ಟ್ ಆಗುತ್ತಂತೆ, ಅಲ್ಲಿ ತುಂಬಿಕೊಳ್ಳುತ್ತಂತೆ. ಸೊ ಆ ಥರ ಇದು ಇರೋದು, ಇಲ್ಲೆಲ್ಲ ಇದೆಲ್ಲ ತುಂಬೋಗಿರುತ್ತಂತೆ. ಸೊ ಇವಾಗ ಅಲ್ಲಿ ಹೋಗೋಕ್ಕಾಗಲ್ಲ ಅಂಥೇಳಿ ವಾಪಸ್ ಬೋಟ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಇದೇನೋ ನೋಡಿ ಈ ಪೈಪಿಂದನೇ ಮೋಸ್ಟ್ಲಿ ಹೋಗುತ್ತೆ ಅನ್ಕೊಳ್ತೀನಿ, ಏನೋ ಮಾಡಿದ್ದಾರೆ ನೋಡಿ ಪೈಪ್. ಸೊ ಇದು ನಮ್ಮ ಬೋಟು ಅಲ್ಲಿದೆ, ಅದಿದೆಯಲ್ಲ ಅದ್ರ ಪಕ್ಕದ್ದು. Thank you.
ಹಲೋ ಫ್ರೆಂಡ್ಸ್, ನೋಡಿ ಹೇಗಿದೆ ಈವ್ನಿಂಗ್ ಟೈಮಲ್ಲಿ, ಸೂಪರ್ ಆಗಿದೆಲ್ಲ. ಲಕ್ಸುರಿ ಬೋಟ್ ಅಂದ್ಕೊಳ್ಳಿ, ಲಕ್ಸುರಿ ಅಂದರೆ ಲಕ್ಸುರಿ. ಸೊ ಈ ಟೇಬಲ್ಸ್ ಆಗಿರ್ಬೋದು, ಚೇರ್ಸ್ ಆಗಿರ್ಬೋದು, ಲೈಟ್ಸು, ಆಮೇಲೆ ಈ ಫಾಲ್ ಸೀಲಿಂಗ್ ಡಿಸೈನ್ ಎಲ್ಲ ನೋಡಿ ಹೇಗಿದೆ ಅಂತ.